ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಂದರ್ಭದಲ್ಲಿ ನಾವು ವಿದೇಶಿ ವಿನಿಮಯ ಅಪಾಯದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಫಾರಿನ್ ಎಕ್ಸ್ಚೇಂಜ್ ಅಂದರೆ ವಿನಿಮಯ ಅಪಾಯ, ಅಪಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಹಾಗಾದರೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದರೆ ಏನು ಅಂತ ನೋಡೋದಾದರೆ, ಇಟ್ ಇಸ್ ಆಲ್ಸೋ ನೋನ್ ಆಸ್ ಎಕ್ಸ್ಚೇಂಜ್ ರೇಟ್ ರಿಸ್ಕ್ ಆರ್ ಕರೆನ್ಸಿ ರಿಸ್ಕ್. ಅಂತಂದರೆ ಇದು ಕರೆನ್ಸಿ ಅಪಾಯ ಅಂತ ಕೂಡ ನಾವು ಕರಿತೀವಿ ಇದನ್ನು. ಕರೆನ್ಸಿ ಅಪಾಯ ಅಥವಾ ಇದನ್ನ ವಿನಿಮಯ ದರದ ಅಪಾಯ ಅಂತ, ವಿನಿಮಯ ದರದ ಅಪಾಯ ಅಂತಲೂ ಕೂಡ ನಾವಿದನ್ನ ಕರಿತೀವಿ. ಓಕೆ, ಹಂಗೆ ನೋಡಿದ್ರೆ ಏನು ವಿನಿಮಯ ದರದ ಅಪಾಯ ಅಥವಾ ಕರೆನ್ಸಿ ಅಪಾಯ ಎಂದೂ ಕರೆಯುತ್ತಾರೆ. ಇಟ್ ರೆಫರ್ಸ್ ಟು ದ ಲಾಸಸ್ ದಟ್ ಆನ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮೇ ಇನ್ಕರ್ ಡ್ಯೂ ಟು ಕರೆನ್ಸಿ ಫ್ಲಕ್ಚುಯೇಷನ್ಸ್. ಅಂತಂದ್ರೆ ಕರೆನ್ಸಿಯ ಏರಿಳಿತದಿಂದಾಗಿ ಅಂತಾರಾಷ್ಟ್ರೀಯ ಹಣಕಾಸು ವಹಿವಾಟಿಗೆ ಆಗಬಹುದಾದಂತಹ ನಷ್ಟವನ್ನ ಇದು ಸೂಚಿಸುತ್ತದೆ. ಅಂತಂದ್ರೆ ಯಾವ ಸೂಚಿಸುತ್ತದೆ? ವಿದೇಶಿ ವಿನಿಮಯ ಅಪಾಯವು ಸೂಚಿಸುತ್ತದೆ. ಇಲ್ಲಿ ಒಂದು ವರ್ಡ್ ಬಂತು, ಏನು? ಕರೆನ್ಸಿ ಏರಿಳಿತ ಅಂತ. ಹೆಂಗ ಉಂಟಾಗುತ್ತೆ? ಹೇಗಂತಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಕರೆನ್ಸೀಸ್ ಫ್ಲಕ್ಚುಯೇಷನ್. ಏನಂದ್ರೆ ಏನು ಡಿಮ್ಯಾಂಡ್ ಅಂಡ್ ಸಪ್ಲೈ ಆಫ್ ಕರೆನ್ಸೀಸ್? ಅಂತಂದ್ರೆ ಬೇಡಿಕೆ ಮತ್ತು ಪೂರೈಕೆ ಇದರ ಒಂದು ಆಧಾರದ ಮೇಲೆ, ಯಾವುದು ಕರೆನ್ಸಿಯ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಏರಿಳಿತ ಉಂಟಾಗ್ತವೆ. ಏನಾದಾಗ ಏನಾಗ್ತದೆ? ಆಟೋಮೆಟಿಕಲಿ ಅಂತಾರಾಷ್ಟ್ರೀಯ ಹಣಕಾಸು ವಹಿವಾಟಿಗೆ ಆಗುವಂತಹ ಏನು ಆಗಬಹುದಾದಂತಹ ನಷ್ಟವನ್ನ ಇದು ನಮ್ಗೇನಾಗ್ತದೆ ಸೂಚಿಸ್ಕೊಡ್ತದೆ ಅಂತ. ಕರೆಕ್ಟಾ? ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಹೋಗೋಣ. ಇಲ್ಲಿ ನೋಡ್ರಿ ಏನಂದ್ರೆ ಫಿನಾನ್ಷಿಯಲ್ ರಿಸ್ಕ್ ಪೋಸ್ಡ್ ಬೈ ಆನ್ ಎಕ್ಸ್ಪೋಜರ್ ಟು ಅನ್ಆಂಟಿಸಿಪೇಟೆಡ್ ಚೇಂಜಸ್ ಇನ್ ದ ಎಕ್ಸ್ಚೇಂಜ್ ರೇಟ್ ಬಿಟ್ವೀನ್ ಟೂ ಕರೆನ್ಸೀಸ್. ಅಂದ್ರೆ ಎರಡು ಕರೆನ್ಸಿಗಳ ನಡುವಿನ ವಿನಿಮಯ ದರದಲ್ಲಿ ಉಂಟಾಗುವ ಅನಿರೀಕ್ಷಿತ ಬದಲಾವಣೆಗಳಿಂದ ಸಂಭವಿಸುವಂತಹ ಅಪಾಯ. ಎರಡು ಕರೆನ್ಸಿಗಳ ಏನು ವಿನಿಮಯ ದರದಲ್ಲಿ ಉಂಟಾಗುವ ಅನಿರೀಕ್ಷಿತ, ಇದು ಅನ್ಎಕ್ಸ್ಪೆಕ್ಟೆಡ್ ಆಗುವಂಥದ್ದು ಏನಾಗ್ತದೆ ಬದಲಾವಣೆ ಆದಾಗ ಏನಾಗ್ತದೆ ಹಣಕಾಸಿನ ಅಪಾಯ ಉಂಟಾಗ್ತದೆ ಅಂತ. ಯಾವ ರೀತಿಲಿ? ಫಾರ್ ಎಕ್ಸಾಂಪಲ್, ಈಗ ಭಾರತದ್ದು ರುಪಿ, ಅಮೇರಿಕಾದು ಡಾಲರ್. ಭಾರತದ ವ್ಯಾಪಾರಿ ಅಮೇರಿಕಾದ ವ್ಯಾಪಾರಿಯೊಂದಿಗೆ ವ್ಯಾಪಾರ ವಹಿವಾಟು ನಡೆಸಬೇಕಾದಾಗ, ಆತ ಅಮೇರಿಕಾದ ವ್ಯಾಪಾರಿಯಿಂದ ಸರಕನ್ನ ಖರೀದಿ ಮಾಡಬೇಕಾದಾಗ ಅವನು ಡಾಲರ್ ಮೇಲೆ ಮಾಡಬೇಕಾಗ್ತದೆ. ಕರೆಕ್ಟ? ಡಾಲರ್. ಅದೇ ಅಮೇರಿಕಾದ ವ್ಯಾಪಾರಿ ಭಾರತದ ಮಾಡಕದ ಅವನು ರೂಪಾಯಿ ಮೇಲೆ, ಅವ್ರೇನ್ ಮಾಡ್ತಾರೆ ಎಕ್ಸ್ಚೇಂಜ್ ರೇಟ್ ಅಂತ ಇರ್ತೀವಿ ಎರಡರ ನಡುವೆ ಎಕ್ಸ್ಚೇಂಜ್ ರೇಟ್. ಅದೇ ಇದೇ ವ್ಯಾಪಾರಿ ಬೇರೆ ದೇಶ ಜೊತೆನೂ ಅವನು ವ್ಯಾಪಾರವನ್ನು ನಡೆಸ್ತಾ ಇರ್ತಾನೆ. ಕರೆಕ್ಟಾ? ಏನಾಗ್ತದೆ ಇಲ್ಲಿ, ನಾವು ಯಾವತ್ತು ನೋಡ್ರಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿ ಯಾವಾಗ ಜಾಸ್ತಿ ಆಗುತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಪ್ಪ ಅಂತಂದ್ರೆ, ಆ ದೇಶದ ರಫ್ತು ಅಧಿಕವಾದಾಗ, ರಫ್ತು ಚೆನ್ನಾಗಿರ್ಬೇಕು, ಅವಾಗ ಏನಾಗ್ತದೆ ಹೆಚ್ಚು ಮಾರುಕಟ್ಟೆಯಲ್ಲಿ ಆ ದೇಶದ ಕರೆನ್ಸಿ ಇರ್ತದೆ. ಅದರಿಂದ ಏನಾಗುತ್ತೆ ಆ ದೇಶದ ಕರೆನ್ಸಿಗೆ ಕರೆನ್ಸಿಯ ಬೇಡಿಕೆ ಮತ್ತು ಪೂರೈಕೆ ಹೆಚ್ಚಾಗ್ಬಿಟ್ಟಿರ್ತದೆ. ಇಲ್ಲಿ ರೂಪಾಯಿದು ಕಡಿಮೆ ಆದಾಗ ಏನಾಗುತ್ತೆ ಇದರ ಬದಲಾವಣೆ ದರ, ವಿನಿಮಯ ದರ ಕೂಡ ಚೇಂಜ್ ಆಗ್ಬಿಡ್ತದೆ. ಇದರಿಂದ ಏನಾಗ್ತದೆ ಅಂತಾರಾಷ್ಟ್ರೀಯ ಹಣಕಾಸಿನ ಅಪಾಯ ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಓಕೆ, ಸೊ ನೆಕ್ಸ್ಟ್ ಮುಂದಿನ ಒಂದು ಅಂಶಕ್ಕೆ ಬರೋದಾದ್ರೆ ಇಲ್ಲಿ ನೋಡ್ರಿ ಏನ್ ಹೇಳ್ತಂದ್ರೆ, ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಸ್ ಏನು ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇಸ್ ಎ ವರ್ಲ್ಡ್ ವೈಡ್ ಮಾರ್ಕೆಟ್. ಅಂದ್ರೆ ಇದು ವಿಶ್ವದಾದ್ಯಂತದ ಮಾರುಕಟ್ಟೆ. ವಿಶ್ವದಾದ್ಯಂತ ಇಲ್ಲಿ ನೋಡಿರ್ತ ವಿದೇಶಿ ವಿನಿಮಯ ಮಾರುಕಟ್ಟೆ ವಿಶ್ವದಾದ್ಯಂತದ ಮಾರುಕಟ್ಟೆ ಆಗಿದೆ. ವೇರ್ ಫಾರಿನ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ ಆರ್ ಕ್ಯಾರಿಡ್ ಔಟ್ ಅಂಡ್ ಎಕ್ಸ್ಚೇಂಜ್ ರೇಟ್ ಡಿಟರ್ಮೈನ್ಡ್.
ಅಯ್ಯಾಕಂದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆ ವಿಶ್ವದಾದ್ಯಂತ ಮಾರುಕಟ್ಟೆ ಆಗಿದ್ದು ಅಲ್ಲಿ ವಿದೇಶಿ ವಿನಿಮಯ ವಹಿವಾಟನ್ನು ನಡೆಸಲಾಗ್ತದೆ ಮತ್ತು ವಿನಿಮಯ ದರವನ್ನು ನಿರ್ಧರಿಸಲಾಗ್ತದೆ. ಯಾರು ಕೇಳಿದ್ರೆ ಎಕ್ಸ್ಚೇಂಜ್ ರೇಟ್ ಎಲ್ಲಿ ಡಿಟರ್ಮೈನ್ ಆಗುತ್ತೆ ಅಂದ್ರೆ ನಿರ್ಧರಿಸಲಾಗುತ್ತೆ ಅಂದ್ರೆ ಎಲ್ಲಾಗುತ್ತೆ, ಇದು ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಒಂದು ಈ ಒಂದು ಕರೆನ್ಸಿಯ ದರವನ್ನ ಅಥವಾ ವಿನಿಮಯ ದರವನ್ನ ಇಲ್ಲಿ ನಿರ್ಧಾರ ಮಾಡಲಾಗ್ತದೆ. ಓಕೆ, ಸೊ ಇದಾದ್ಮೇಲೆ ನಾವು ಮುಂದೆ ತಿಳ್ಕೊಳ್ಳೋದಾದ್ರೆ ಇಲ್ಲಿ ನೋಡ್ರಿ ಏನ್ ಹೇಳ್ತಾರೆ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಅಂದ್ರೆ ವಿದೇಶಿ ವಿನಿಮಯ ಅಪಾಯ ಕ್ಯಾನ್ ಆಲ್ಸೋ ಎಫೆಕ್ಟ್ ಯಾವ್ದ್ರ ಮೇಲೆ ಇನ್ವೆಸ್ಟರ್ ಅಂದ್ರೆ ಇದು ನೋಡ್ರಿ ಹೂಡಿಕೆದಾರರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನ ಅವರು ಮಾಡ್ತಾರೆ ಮತ್ತು ಅನೇಕ ದೇಶಗಳಿಗೆ ಉತ್ಪನ್ನಗಳನ್ನು ಅಥವಾ ಸೇವೆಗಳನ್ನು ಆಮದು ರಫ್ತು ಮಾಡುವ ವ್ಯಾಪಾರಗಳಲ್ಲಿ ತೊಡಗುತ್ತಾರೆ. ಅದು ಆಬ್ವಿಯಸ್ಲಿ ಹಂಗೆ ಇಲ್ಲಿ ನೋಡ್ರಿ ಇಂಗ್ಲೀಷ್ ನೋಡ್ರಿ ಏನಂತ ಅಂದ್ರೆ ಇನ್ವೆಸ್ಟರ್ ಹು ಟ್ರೇಡ್ ಇನ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆ್ಯಂಡ್ ಬಿಸ್ನೆಸ್ ಎಂಗೇಜ್ಡ್ ಇನ್ ದ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಫ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ಟು ಮಲ್ಟಿಪಲ್ ಕಂಟ್ರೀಸ್. ಅಂದ್ರೆ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ಇನ್ನು ಎರಡು ಭಾಗ ಹತ್ರ ಹೋದಣ್ಣ, ಒಂದು ಇನ್ವೆಸ್ಟರ್ ರೀತಿನಲ್ಲಿ ಅಂದ್ರೆ ಹೂಡಿಕೆದಾರ ಇವನೇನ್ ಮಾಡ್ತಾನೆ ಯಾವುದೇ ಒಂದು ದೇಶದ ಜೊತೆ ವ್ಯಾಪಾರ ಮಾಡಲ್ಲ, ಅವತ್ತ ಪ್ರಪಂಚದ ವಿವಿಧ ಅಥವಾ ಹಲವು ದೇಶಗಳೊಂದಿಗೆ ಏನ್ ಮಾಡ್ತಿರ್ತಾನೆ ವಿದೇಶಿ ವ್ಯಾಪಾರವನ್ನ ಮಾಡ್ತಾನೆ. ಯಾವ ರೀತಿಯಾಗಿ ಮಾಡ್ತಾನೆ ಆತ ಏನು ಉತ್ಪನ್ನ ಅಥವಾ ಸೇವೆಗಳ ಆಮದು ರಫ್ತು ಮುಖಾಂತರ ಅವನೇನ್ ಮಾಡ್ತಿರ್ತಾನೆ ಬಿಸ್ನೆಸ್ ಅನ್ನ ಮಾಡ್ತಿರ್ತಾನೆ. ಇಂಥ ಸಂದರ್ಭದಲ್ಲಿ ಏನುಂಟಾಗ್ತವೆ, ಇಂಥ ಸಂದರ್ಭದಲ್ಲಿ ಆತನ ಮೇಲೆ ವಿದೇಶಿ ವಿನಿಮಯದ ಅಪಾಯ ಏನಾಗ್ಬೋದು ಪರಿಣಾಮ ಬೀರ್ಬೋದು. ಇಲ್ಲಿ ನೋಡ್ರಿ ಅದರಿಂದ ಏನಾಗ್ತವೆ ಆತನ ಮೇಲೆ ವಿದೇಶಿ ವಿನಿಮಯ ಅಪಾಯವು ಈ ತರ ಹೂಡಿಕೆದಾರ ಏನಿದ್ದಾನೆ ಇವನ ಮೇಲೆ ಅತಿ ಹೆಚ್ಚಿನ ಪರಿಣಾಮವನ್ನ ಉಂಟು ಮಾಡಿಬಿಡಬಹುದು ಅಂತ ಅಲ್ವಾ. ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ವ್ಯಾಪಾರ ಸಂಸ್ಥೆಗಳಿದ್ದಾವೆ, ವಿದೇಶಿ ವ್ಯಾಪಾರಗಳನ್ನ ನಿರ್ವಹಿಸ್ತಾರಂಥದ್ದು, ವಿದೇಶದಲ್ಲಿ ಶಾಖೆಯನ್ನ ಇಟ್ಟುಕೊಂಡು ವ್ಯಾಪಾರ ಮಾಡ್ತಾರಂಥದ್ದು, ಈ ರೀತಿಯಾದಂತಹ ಸಾಕಷ್ಟು ವ್ಯಾಪಾರ ಕಂಪನಿಗಳು ನಮ್ಮಲ್ಲಿದ್ದಾವೆ. ಅವೆಲ್ಲಕ್ಕೂ ಕೂಡ ಈ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನೋ ಪರಿಣಾಮ ಬೀರೇ ಬೀರುತ್ತದೆ. ಓಕೆ, ಹಂಗಾಗಿ ನಾವು ಸ್ವಲ್ಪ ಇದನ್ನ ಅಬ್ಸರ್ವ್ ಮಾಡಿಕೊಂಡು ನಾವು ವ್ಯಾಪಾರ ಇದನ್ನು ಬಿಸ್ನೆಸ್ನ ಮಾಡಬೇಕಾಗ್ತದೆ ಮುಂದೆ. ಇಲ್ಲಿ ನೋಡ್ರಿ ಇಲ್ಲಿ ಇನ್ನೂ ಸ್ವಲ್ಪ ಇನ್ನೂ ನಾವು ಹೆಚ್ಚು ತಿಳ್ಕೊಳ್ಳೋಂಥದ್ದು ಹೇಳಿ ತಿಳ್ಕೊಬೋದಿನಿ. ಏನು ಹೇಳ್ತಪ್ಪ ಅಂದರೆ ಇನ್ವೆಸ್ಟರ್ಸ್ ಆ್ಯಂಡ್ ಮಲ್ಟಿನ್ಯಾಷನಲ್ ಏರೋ ಬಿಸ್ನೆಸಸ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್ ಏನು ಇಲ್ಲಿ ಇನ್ವೆಸ್ಟರ್ಸ್ ಯಾರು ಇನ್ವೆಸ್ಟರ್ಸು ಇವರು ಇನ್ವೆಸ್ಟರ್ಸ್ ಮತ್ತು ಇನ್ವೆಸ್ಟರ್ಸ್ ಆ್ಯಂಡ್ ಮಲ್ಟಿನ್ಯಾಷನಲ್ ಬಿಸ್ನೆಸ್ ಎಕ್ಸ್ಪೋರ್ಟಿಂಗ್ ಆರ್ ಇಂಪೋರ್ಟಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಮೇಕಿಂಗ್ ಫಾರಿನ್ ಇನ್ವೆಸ್ಟ್ಮೆಂಟ್ ಥ್ರೂಔಟ್ ದ ಗ್ಲೋಬಲ್ ಎಕಾನಮಿ ಆರ್ ಫೇಸ್ಡ್ ವಿತ್ ಆನ್ ಎಕ್ಸ್ಚೇಂಜ್ ರೇಸ್ ವಿಚ್ ಕ್ಯಾನ್ ಹ್ಯಾವ್ ಸಿವಿಯರ್ ಫಿನಾನ್ಷಿಯಲ್ ಕನ್ಸಿಕ್ವೆನ್ಸಸ್ ಇಫ್ ನಾಟ್ ಮ್ಯಾನೇಜ್ಡ್ ಅಪ್ರಾಪ್ರಿಯೇಟ್ಲಿ. ಈಗ ಕನ್ನಡ ಅವತರಣಿಕೆಗೆ ಬರೋಣ. ಹೇಳೋದಂದ್ರೆ ಸರಕು ಮತ್ತು ಸೇವೆಗಳನ್ನು ರಫ್ತು ಮಾಡುವ ಅಥವಾ ಆಮದು ಮಾಡಿಕೊಳ್ಳುವ ಅಥವಾ ಜಾಗತಿಕ ಆರ್ಥಿಕತೆಯಾದಂತಹ ವಿದೇಶಿ ಹೂಡಿಕೆ ಮಾಡುವಂತಹ ಹೂಡಿಕೆದಾರರು. ನೀಟ್ ಸಿಂಪಲ್ ಆಯ್ತು ಏನು ಸರಕು ಮತ್ತು ಸೇವೆಗಳನ್ನ ರಫ್ತು ಅಥವಾ ಆಮದು ಮಾಡಿಕೊಳ್ಳುವಂತಹ ಅಥವಾ ಜಾಗತಿಕ ಆರ್ಥಿಕತೆಯಾದಂತಹ ಏನು ವಿದೇಶಿ ಹೂಡಿಕೆ ಮಾಡುವ ಹೂಡಿಕೆದಾರರು ಮತ್ತು ಬಹುರಾಷ್ಟ್ರೀಯ ವ್ಯವಹಾರಗಳು ವಿನಿಮಯ ದರದ ಅಪಾಯವನ್ನು ಎದುರಿಸುತ್ತಿದ್ದು ಸೂಕ್ತವಾಗಿ ನಿರ್ವಹಿಸದಿದ್ದರೆ ತೀವ್ರ ಆರ್ಥಿಕ ಪರಿಣಾಮಗಳನ್ನು ಉಂಟು ಮಾಡಬಹುದು ಅಂತ ಅಲ್ವಾ. ನೋಡ್ರಿ ಈಗಾಗಲೇ ನಾವು ಪ್ರೀವಿಯಸ್ ಪಾಯಿಂಟ್ ಅಲ್ಲಿ ಓದಿದ್ವಿ ಏನು ಒಬ್ಬ ಉದ್ಯಮಿ ಆತ ಪ್ರಪಂಚದ ಹಲವಾರು ದೇಶಗಳೊಂದಿಗೆ ವ್ಯಾಪಾರ ವಹಿವಾಟು ನಡೆಸ್ತಾ ಇರ್ತಾನೆ ಅಥವಾ ಆ ದೇಶದಲ್ಲಿ ಆತ ಏನ್ ಮಾಡಿರ್ತಾನೆ ಹೂಡಿಕೆಯನ್ನ ಕೂಡ ಮಾಡ್ತಿರ್ತಾನೆ. ಇವನಿಗೆ ಏನಾಗ್ತದೆ ಈತ ಯಾವಾಗ್ಲೂ ಕೂಡ ಏನು ವಿನಿಮಯ ದರದ ಅಪಾಯವನ್ನು ಎದುರಿಸ್ತಿರ್ತಾನೆ ಅಲ್ವಾ. ವಿನಿಮಯ ದರದ ಅಪಾಯವನ್ನ ಎದುರಿಸ್ತಿರ್ತಾನೆ, ಅವನೇನ್ ಮಾಡ್ಬೇಕು ಅವಾಗ ಸೂಕ್ತವಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ ನಾವು ಇದನ್ನ ಅಪ್ರೋಪ್ರಿಯೇಟ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಅಲ್ವಾ. ಅಪ್ರೋಪ್ರಿಯೇಟ್ ಆಗಿ ಈ ಅಪಾಯವನ್ನ ಆತ
ನಿರ್ವಹಿಸಿದಾಗ ಅಪ್ರೋಪ್ರಿಯೇಟ್ ಆಗಿ ಅಂತ ಇದನ್ನ ನಿರ್ವಹಿಸಿದಾಗ ಖಂಡಿತವಾಗಿಯೂ ಅದರ ಏನು ನಷ್ಟದ ಪರಿಣಾಮ ನಷ್ಟ ಆಗಲ್ಲ ಅಂತಲ್ಲ ಆದರೆ ನಷ್ಟದ ಪರಿಣಾಮ ಕಡಿಮೆ ಆಗುತ್ತದೆ ಅಂತ ಇದಕ್ಕೆ ಅದೇ ಹೇಳ್ತೀನಿ ನೋಡಿ ಏನು ಸೂಕ್ತವಾಗಿ ನಿರ್ವಹಿಸದಿದ್ದರೆ ತೀವ್ರ ಆರ್ಥಿಕ ಪರಿಣಾಮಗಳನ್ನು ಉಂಟು ಮಾಡಿಬಿಡಬಹುದು ಯಾವುದು ವಿದೇಶಿ ವಿನಿಮಯ ಅಪಾಯ ಅಂತ ಅಲ್ವಾ ಪ್ರಪಂಚದ ಹಲವಾರು ದೇಶಗಳು ವ್ಯಾಪಾರ ಮಾಡುತ್ತಾರೆ ಆ ದೇಶದ ಹೂಡಿಕೆ ಮಾಡುತ್ತಾರೆ ಸರಕು ಸೇವೆಗಳ ಆಮದು ಮಾಡುತ್ತಾರೆ ರಫ್ತು ಮಾಡುತ್ತಾರೆ ಎಲ್ಲಾ ಚಟುವಟಿಕೆಗಳನ್ನು ಮಾಡುತ್ತಿರ್ತಾರೆ ಆದರೆ ಅಂತಿಮವಾಗಿ ಅದ ಏನು ಮಾಡಬೇಕು ಸೂಕ್ತವಾದ ನಿರ್ವಹಣೆನ ಯಾವುದನ್ನ ವಿದೇಶಿ ವಿನಿಮಯದ ಅಪಾಯನ ಅಂತ ಸೂಕ್ತ ನಿರ್ವಹಣೆ ಮಾಡಬೇಕಾಗುತ್ತದೆ ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಆ ವ್ಯಾಪಾರ ಸಂಸ್ಥೆ ಏನು ನಷ್ಟದ ಸುಳಿಗೆ ತಲುಪುವಂತ ಸಾಧ್ಯತೆಗಳು ಜಾಸ್ತಿ ಆಗಿಬಿಡುತ್ತದೆ ಓಕೆ ಸೋ ನಿಮಗೆ ಎಲ್ಲ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ ಹಾಗೆ ಮುಂದಿನ ಒಂದು ಅಂಶಕ್ಕೆ ನಾವು ಹೋಗೋಣ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಏನು ಹೇಳ್ತಂದ್ರೆ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಏನಪ್ಪ ಮುಖ್ಯ ಇಲ್ಲಿ ಅಂತಂದ್ರೆ ಇಂಟರ್ನ್ಯಾಷನಲ್ ಕಂಪನೀಸ್ ಹ್ಯಾವ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪ್ರಿನ್ಸಿಪಲ್ಸ್ ಅಂಡರ್ ಲೈಯಿಂಗ್ ಎಕ್ಸ್ಚೇಂಜ್ ರೇಟ್ ಡಿಟರ್ಮಿನೇಷನ್ ಅಂದ್ರೆ ವಿನಿಮಯ ದರ ನಿರ್ಣಯಕ್ಕೆ ಆಧಾರವಾಗಿರುವ ತತ್ವಗಳ ಬಗ್ಗೆ ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ತಿಳುವಳಿಕೆ ಇರೋದು ಮುಖ್ಯ ತಿಳುವಳಿಕೆ ಅಂದ್ರೆ ಏನು ವಿನಿಮಯ ದರ ಡಿಸಿಷನ್ ತಗೋತಾರಲ್ಲ ಆ ಡಿಸಿಷನ್ ತಗೋಬೇಕಾದಾಗ ಸಮ್ ಪ್ರಿನ್ಸಿಪಲ್ಸ್ ಇರ್ತದೆ ಆ ಪ್ರಿನ್ಸಿಪಲ್ಸ್ ಬಗ್ಗೆ ಇಂಟರ್ನ್ಯಾಷನಲ್ ಕಂಪನಿಗಳಿಗೆ ಏನಿರಬೇಕು ತಿಳುವಳಿಕೆ ಇರಬೇಕು ಅಲ್ವಾ ಆಮೇಲೆ ಅಟ್ ದ ಸಿಂಪ್ಲೆಸ್ಟ್ ಲೆವೆಲ್ ಇಟ್ ಕ್ಯಾನ್ ಬಿ ಸೆಡ್ ದಟ್ ಅಂದ್ರೆ ಸರಳ ಮಟ್ಟದಲ್ಲಿ ನೋಡ್ರಿ ಸರಳ ಮಟ್ಟದಲ್ಲಿ ಹೇಳುವುದಾದರೆ ಎಕ್ಸ್ಚೇಂಜ್ ರೇಟ್ಸ್ ಆರ್ ಡಿಟರ್ಮೈನ್ಡ್ ಬೈ ದ ಟೋಟಲ್ ಡಿಮ್ಯಾಂಡ್ ಫಾರ್ ಆ್ಯಂಡ್ ಸಪ್ಲೈ ಆಫ್ ಏನೋ ಡಿಫ್ರೆಂಟ್ ಕರೆನ್ಸೀಸ್ ಅಂದರೆ ಸರಳ ಮಟ್ಟದಲ್ಲಿ ಹೇಳೋದಾದರೆ ವಿನಿಮಯ ದರಗಳನ್ನು ವಿವಿಧ ಕರೆನ್ಸಿಗಳನ್ನು ಒಟ್ಟು ಬೇಡಿಕೆ ಮತ್ತು ಪೂರೈಕೆಯಿಂದ ನಿರ್ಧರಿಸಲಾಗ್ತದೆ ಅಲ್ವಾ ಅಂದರೆ ಈಗ ಡಾಲರ್ಗೆ ಎಷ್ಟು ಡಾಲರ್ನ ಪೂರೈಕೆ ಇದೆ ಎಷ್ಟು ಆ ಡಾಲರ್ಗೆ ಒಟ್ಟು ಬೇಡಿಕೆ ಇದೆ ಇದರ ಆಧಾರದ ಮೇಲೆ ಅದರ ವಿನಿಮಯ ದರ ಹಾಗೆ ರೂಪಾಯಿದು ಅಷ್ಟೇ ಮತ್ತೆ ಆ ಎನ್ ಕರೆನ್ಸಿ ಹೀಗೆ ಸಾಕಷ್ಟು ಕರೆನ್ಸಿಗಳಿದ್ದಾವೆ ಈ ಕರೆನ್ಸಿಗಳೆಲ್ಲವೂ ಕೂಡ ಅದರ ಮೌಲ್ಯ ವಿದೇಶಿ ವಿನಿಮಯದ ಮೌಲ್ಯ ಗೊತ್ತಾಗುತ್ತೆ ಯಾವಾಗ ಅಂತಂದ್ರೆ ಆ ಒಂದು ಕರೆನ್ಸಿಗೆ ಇರುವಂತಹ ಒಟ್ಟು ಡಿಮ್ಯಾಂಡ್ ಅಂಡ್ ಸಪ್ಲೈಯ ಆಧಾರದ ಮೇಲೆ ಅಲ್ವಾ ಸೊ ರೂಪಾಯಿ ಮಟ್ಟ ಈಗ ಅಷ್ಟೊಂದು ಬೇಡಿಕೆ ಅಂತದೇನಿಲ್ಲ ನಮ್ಮ ರೂಪಾಯಿಯ ಏನು ಇದಿದೆ ಅದು ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಕ್ಕೇನಿಲ್ಲ ಆದರೆ ಪ್ರಪಂಚದಲ್ಲಿ ಈಗ ಡಾಲರ್ ಏನು ಡಾಲರ್ ಕರೆನ್ಸಿ ಇದೆ ಅದು ತನ್ನ ಬಾಹ್ಯವನ್ನೇ ಇಟ್ಕೊಂಡ್ಬಿಟ್ಟಿದೆ ತನ್ನ ಭದ್ರ ಬಾಹು ಅಂತಾರಲ್ಲ ಹಂಗೆ ಅಂದರೆ ಅದರ ಕೆಪಬಿಲಿಟಿ ಜಾಸ್ತಿ ಇದೆ ರೂಪಾಯಿಯ ಕೆಪ್ಯಾಸಿಟಿ ಸಾಮರ್ಥ್ಯ ಜಾಸ್ತಿ ಇದೆ ಯಾಕಂದರೆ ಯಾಕೆ ಜಾಸ್ತಿ ಸಾಮರ್ಥ್ಯ ಇದರ ಇದಕ್ಕೆ ಬೇಡಿಕೆಯೂ ಜಾಸ್ತಿ ಇದೆ ಹಾಗೆ ಅದರ ಪೂರೈಕೆಯೂ ಕೂಡ ಚೆನ್ನಾಗಿದೆ ಅಲ್ವಾ ಹಾಗಾಗಿ ನಾವು ಇನ್ನೂ ಹೆಚ್ಚು ಹೆಚ್ಚು ಏನೋ ಇದಕ್ಕೋಸ್ಕರ ಅಂತಲೇ ನಮ್ಮಲ್ಲಿ ಏನೋ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಬಂದಿದ್ದು ಮೇಕ್ ಇನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಯಾಕಂದರೆ ಇಲ್ಲೇ ಸ್ಥಳೀಯ ಮಟ್ಟದಲ್ಲಿ ಆ ಉತ್ಪನ್ನ ಏನು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಅಂತ ಯಾಕಂದರೆ ನಾವು ಜಾಸ್ತಿ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಇಂಪೋರ್ಟ್ ಇನ್ನೇನಾಗುತ್ತೆ ನಮ್ಮ ದೇಶದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮೇಲೆ ಡಿಫ್ರೆನ್ಸ್ ಆಗ್ಬಿಡ್ತದೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಮೇಲೆ ಅಲ್ವಾ ಹಾಗಾಗಿ ನೋಡ್ರಿ ಚೀನಾ ವಸ್ತುಗಳು ಯಾವುದೇ ಆಗಿರ್ಬೋದು ನಾವು ಯಾವಾಗ ಅವು ನಮ್ಮಲ್ಲಿ ಡಂಪ್ ಮಾಡ್ತೇವೆ ಅಂದರೆ ನಾವು ಆ ವಸ್ತುಗಳಿಗೆ ಅಟ್ರಾಕ್ಷನ್ ಆದಾಗ ಓಕೆ ಸೊ ಹಂಗಾಗಿ ಇಲ್ಲಿ ನಿಮ್ಗೆ ಒಟ್ಟು ಇಲ್ಲೇನು ಅರ್ಥ ಆಯ್ತಪ್ಪ ಅಂತಂದರೆ ನಿಮಗೆ ಏನು ವಿದೇಶಿ ವಿನಿಮಯ ದರವನ್ನು ಅಲ್ವಾ ಅದೇ ಥರ ತಿಳ್ಕೊಂಡು ನಾವು ಏನು ವಿದೇಶಿ ವಿನಿಮಯ ದರವನ್ನು ಯಾವುದ್ರ ಮೇಲೆ ಆ ಕರೆನ್ಸಿಗಳಿಗಿರುವಂಥ ಒಟ್ಟು ಬೇಡಿಕೆ ಮತ್ತು ಪೂರೈಕೆಯಿಂದ ಏನು ನಿರ್ಧರಿಸಲಾಗ್ತದೆ ಅಂತ ಓಕೆ ನೆಕ್ಸ್ಟ್ ಮುಂದುವರೆದು ಯಾವ್ಯಾವ ರೀತಿಯಾಗಿ ಆಗ್ತದೆ ವಿದೇಶಿ ವಿನಿಮಯ ಯಾವ್ಯಾವ ರೀತಿಯಲ್ಲಿ ಅದೇ ನೋಡ್ರಿ ಏನು ದೇರ್ ಆರ್ 3 types ಅಂದರೆ 3 ವಿಧಗಳಿದ್ದಾವೆ ಅಂತ ಯಾವ್ಯಾವ ರೀತಿಯಲ್ಲಿ ಟ್ರಾನ್ಸಾಕ್ಷನ್ ರಿಸ್ಕ್ ಅಂದರೆ ವಹಿವಾಟು ಅಪಾಯ ಅದಾದಮೇಲೆ ನೆಕ್ಸ್ಟು ಟ್ರಾನ್ಸ್ಲೇಷನ್ ರಿಸ್ಕ್ ಅಂದರೆ ಅನುವಾದದ ಅಪಾಯ ಅದೇ ರೀತಿಯಾಗಿ ಎಕನಾಮಿಕ್ ರಿಸ್ಕ್ ಅಂದರೆ ಆರ್ಥಿಕ ಅಪಾಯ ಈ 3 ರೀತಿಯಾಗಿ ವಿದೇಶಿ ವಿನಿಮಯದಲ್ಲಿ ಏನು ನಮಗೆ ಪ್ರಾಬ್ಲಮ್ಸ್ಗಳು ಅರೈಸ್ ಆಗ್ತದೆ ಅಂತ ಈಗ ಒನ್ ಅಂತ ಡಿಸ್ಕಷನ್ ಮಾಡೋಣ ಮೊದಲನೇದು ಏನು ವಹಿವಾಟು ಅಪಾಯ ಅಂತ ಯಾವ ವಹಿವಾಟು ಅಪಾಯ
It occurs when a company is committed to a foreign currency denominated transaction. Andre, it occurs when a company is committed, you know, company commit agide yavudr mele to a foreign currency denominated transaction. Andre videshi currency mele videshi mukabale currency mele enagirtade naavu company complete commit agirutte inta sandarbhadalli vahivatina apayagalu untagibidtade hage nodre eno financial operation such as borrowing and lending in foreign andre naavenu purchase sales ella martive ellavanna videshi hanadalle madodu hage complete agi foreign currency mukabale irundre videshi aa mukabale currency mele depend aadanta sandarbhadalli vahivatina apayagalu ಉಂಟಾಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅಂತ ಓಕೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಎರಡನೇ ನೋಡ್ರಿ ಎರಡನೇದು ಏನು ಎರಡನೇ ಪಾಯಿಂಟ್ ಏನ್ ಹೇಳುತ್ತೆ ಇದು ಟ್ರಾನ್ಸ್ಲೇಷನ್ ರಿಸ್ಕ್ ಅಂದ್ರೆ ಅನುವಾದದ ಅಪಾಯ ಬೇಕಾದ್ರೆ ನಾವು ಇದನ್ನ ಭಾಷಾಂತರ ಅಂತಾನು ಕೂಡ ಭಾಷಾಂತರದ ಅಪಾಯ ಹೇಗೆ ಇಟ್ ರಿಲೇಟೆಡ್ ಟು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆಫ್ ಎ ಬ್ಯಾಲೆನ್ಸ್ ಶೀಟ್ ಡಿನಾಮಿನೇಟೆಡ್ ಇನ್ ಫಾರಿನ್ ಕರೆನ್ಸೀಸ್ ಅಲ್ವಾ ಬ್ಯಾಲೆನ್ಸ್ ಶೀಟ್ ಏನು ಒಂದು ಕರೆನ್ಸಿ ಒಂದು ದೇಶದ ಒಂದು ಯಾವುದೋ ಒಂದು ಕಂಪನಿಯ ಬ್ಯಾಲೆನ್ಸ್ ಶೀಟು ಇದು ಕಂಪನಿಯ ಸ್ಥಿತಿಗತಿಗಳನ್ನು ತೋರಿಸ್ಕೊಡ್ತದೆ ಕರೆಕ್ಟಾ ಯಾವುದೇ ಬ್ಯಾಲೆನ್ಸ್ ಶೀಟ್ ಆಗಲಿ ಅದೇನು ಮಾಡ್ತದೆ ವ್ಯಾಪಾರ ಸಂಸ್ಥೆಯ ಸ್ಥಿತಿಗತಿಗಳನ್ನು ತೋರಿಸ್ಕೊಡುತ್ತೆ ಇಂತಹ ಸ್ಥಿತಿಗತಿಗಳ ಬಗ್ಗೆ ಏನು ಇಲ್ಲಿ ಸ್ಥಿತಿಗತಿ ಇದಾವೆ ಈ ಬ್ಯಾಲೆನ್ಸ್ ಶೀಟ್ ಏನಾದರೂ ಕಂಪ್ನಿಗಳು ಯಾವುದಾದ್ರೂ ಫಾರಿನ್ ಕಂಪನಿ ಯಾವುದಾದ್ರೂ ಫಾರಿನ್ ಆಗಿರಲಿ ಫಾರಿನ್ ಕರೆನ್ಸಿನಲ್ಲಿ ಆ ಬ್ಯಾಲೆನ್ಸ್ ಶೀಟನ್ನು ಅವರು ತೋರಿಸ್ಕೊಡ್ತಾ ಇದ್ದಾಗ ಆಟೋಮೆಟಿಕಲ್ ಏನಾಗ್ತದೆ ನಮಗೆ ಈ ಭಾಷಾಂತರದ ಅಪಾಯಗಳು ಹೆಚ್ಚಾಗ್ಬಿಡ್ತದೆ ಅಲ್ವಾ ಭಾಷಾಂತರದ ಅಪಾಯ ಯಾವಾಗ ಫಾರಿನ್ ಕರೆನ್ಸಿಯ ಒಂದು ಆಧಾರದ ಮೇಲೇ ನಾವು ಬ್ಯಾಲೆನ್ಸ್ ಶೀಟ್ ತೋರಿಸ್ಕೊಡ್ತಾ ಇರ್ತೀವಿ ಅವಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗಿದೆ ಏನಪ್ಪ ಅಂದರೆ ನಮ್ಮ ದೇಶದ ರೂಪಾಯಿ ಎಕ್ಸಾಂಪಲ್ ನಮ್ಮ ದೇಶದ ಕಂಪ್ನಿನೇ ಅವರು ಬರೀ ಫಾರಿನ್ ಕರೆನ್ಸಿ ಬ್ಯಾಲೆನ್ಸ್ ಶೀಟ್ ತೋರಿಸ್ತಾ ಹೋದ್ರೆ ನಮ್ಮ ರೂಪಾಯಿಯ ಮೌಲ್ಯ ವಿನಿಮಯ ದರ ಇದರಲ್ಲಿ ಈ ಟೈಮಲ್ಲಿ ಅವ್ರಿಗೆ ವಿನಿಮಯ ದರದ ಸಮಸ್ಯೆ ಉಂಟಾಗ್ಬಿಡ್ತದೆ ಅಲ್ವಾ ನಮ್ಮ ದೇಶನೂ ಅಷ್ಟೇ ನಮ್ಮ ದೇಶದಲ್ಲಿ ಏನು ಈಗ ರಾಜ್ಯಗಳಿದ್ದಾವೆ ಬಹುತೇಕ ರಾಜ್ಯಗಳೆಲ್ಲನೂ ಕೂಡ ಭಾಷಾ ಇದರ ಮೇಲೇ ಡಿವೈಡ್ ಆಗಿರೋದು ಅಲ್ವಾ ಸಂವಿಧಾನದ 8ನೇ ಅನುಸೂಚಿಯಲ್ಲಿದೆ ಭಾಷೆಗಳು ಹಾಗೆ 8ನೇ ಅನುಸೂಚಿಯಲ್ಲಿ 22 ಭಾಷೆ ಇದೆ ಇನ್ಕ್ಲೂಡಿಂಗ್ ಕನ್ನಡ ಮತ್ತು ನಮ್ಮ ದೇಶದ ವಿಶಿಷ್ಟತೆ ಏನಪ್ಪ ಅಂತಂದರೆ ಪ್ರತಿ 20 ಕಿಲೋಮೀಟ್ರಿಗೆ ಭಾಷೆಯ ಶೈಲಿ ಬದಲಾಗ್ತದೆ ಅಂದರೆ ಎಷ್ಟು ಭಾಷೆಗಳು ಲೆಕ್ಕ ಕೊಡ್ರಿ ಎಷ್ಟು ಕೆಲವು ಭಾಷೆಗಳಿಗೆ ಲಿಪಿ ಇಲ್ಲ ನಮ್ಮದಲ್ಲಿ ಬಹುತೇಕ ಭಾಷೆಗಳಿಗೆ ಲಿಪಿನೇ ಇಲ್ಲ ಅಂದರೆ ಲ್ಯಾಂಗ್ವೇಜ್ ರೈಟಿಂಗ್ ಲ್ಯಾಂಗ್ವೇಜ್ ಇಲ್ಲ ಅದಕ್ಕೆ ಅಲ್ವಾ ಸೊ ಹೆಚ್ಚು ಎಷ್ಟೊಂದು ಭಾಷೆಗಳು ನಮ್ಮಲ್ಲಿದೆ ಒಂದು ಸರ್ವೆ ಪ್ರಕಾರ ಮೋರ್ ದ್ಯಾನ್ 5000 ಪ್ಲಸ್ ಇದೆ ಅಂತ ಹೇಳ್ತಾರೆ ಆದರೆ ಅದರಲ್ಲಿ ಗುರುತಿಸಿರುವಂಥದ್ದು ಕೇವಲ 1718 ಅಂತ ಕೂಡ ಹೇಳ್ತಾರೆ ಒಟ್ಟಿನಲ್ಲಿ ಇದಕ್ಕೆ ಅಂತ ನೋಡಿ ಸರ್ಕಾರನೂ ಕೂಡ ಅಷ್ಟೇ ಭಾಷೆಯ ಒಂದು ರಿಸರ್ಚ್ಗೆ ಸಾಕಷ್ಟು ಖರ್ಚು ಮಾಡ್ತಾ ಇದೆ ಅಂದರೆ ಅದ್ರ ಮುಖಾಂತರ ಸಂಸ್ಕೃತಿಯನ್ನು ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಅದು ಬಟ್ ಏನಕ್ಕೆ ಹೇಳಿ ಅಂದರೆ ನೋಡ್ರಿ ನಾವು ಬರೀ ಫಾರಿನ್ ಲ್ಯಾಂಗ್ವೇಜ್ನಲ್ಲೇ ನಮ್ಮ ವ್ಯಾಪಾರ ವಹಿವಾಟನ ಬ್ಯಾಲೆನ್ಸ್ನ ತೋರಿಸ್ಬಿಟ್ರೆ ಆಟೋಮೆಟಿಕಲಿ ನಮಗೆ ಅನುವಾದ ಮಾಡೋದು ಅಪಾಯನೂ ಕೂಡ ಅಲ್ಲಿ ಉಂಟಾಗ್ತದೆ ಅಂತ ಹೇಳೋಕ್ಕೋಸ್ಕರ ನಾನು ಇಷ್ಟೆಲ್ಲ ಹೇಳಿದೆ ಈಗ ಮುಂದಿನ ಅಂಶ ಏನಂದರೆ ಆರ್ಥಿಕ ಅಪಾಯ ಅಂತಂದರೆ ಎಕನಾಮಿಕ್ ರಿಸ್ಕ್ ಯಾವಾಗುತ್ತೆ ಇಟ್ ರೆಫರ್ಸ್ ಟು ದ ಇಂಪ್ಯಾಕ್ಟ್ ಆಫ್ ಎಕ್ಸ್ಚೇಂಜ್ ರೇಟ್ ಚೇಂಜಸ್ ಇನ್ ಆನ್ ಫ್ಯೂಚರ್ ಕ್ಯಾಶ್ ಫ್ಲೋ ಆಫ್ ಎ ಕಂಪನಿ ಅಂತ ಯಾವಾಗುತ್ತೆ ಇಂಪ್ಯಾಕ್ಟ್ ಆಫ್ ಎಕ್ಸ್ಚೇಂಜ್ ರೇಟ್ ಚೇಂಜಸ್ ಯಾವಾಗ ಆನ್ ಫ್ಯೂಚರ್ ಕ್ಯಾಶ್ ಫ್ಲೋ ಆಫ್ ಕಂಪನಿ ಅಂದರೆ ಕಂಪನಿಯ ಒಂದು ವ್ಯಾಪಾರ ಸಂಸ್ಥೆ ಏನಿದೆ ಅದರ ಭವಿಷ್ಯದ ಹಣದ ಹರಿವಿನ ಮೇಲೆ ವಿನಿಮಯ ದರದ ಅಪಾಯ ಉಂಟಾಗ್ತದೆ ಹಾಗೆ ಉಂಟಾದಾಗ ಏನಾಗ್ತದೆ ಸಂಸ್ಥೆಗೆ ಅದು ಆರ್ಥಿಕ ಅಪಾಯವನ್ನು ತಂದೊಡ್ಬಿಡ್ತದೆ ಅಂತ ಓಕೆ ಸೊ ಈಗ ಕಡೆಯದಾಗಿ ಉಪ ಸಂಹಾರವನ್ನು ಅಲ್ವಾ ಉಪಸಂಹಾರ ಕನ್ಕ್ಲೂಷನ್ ಇದನ್ನು ನಾವು ಮಾಡೋಣ ನೋಡ್ರಿ ಏನು ಕನ್ಕ್ಲೂಷನ್ ಏನಪ್ಪ ಅಂದರೆ ದ ಗ್ಲೋಬಲೈಸೇಷನ್ ಹ್ಯಾಸ್ ಇಂಪ್ರೂವ್ಡ್ ದ ಬಿಸ್ನೆಸ್ ಕ್ಲೈಮೇಟ್ ಇನ್ ದ ವರ್ಲ್ಡ್ ಖಂಡಿತ ಏನು ಜಾಗತೀಕರಣವು ವಿಶ್ವದ ವ್ಯಾಪಾರದ ಏನೋ ನೋಡ್ರಿ ವಿಶ್ವದ ವ್ಯಾಪಾರದ ವಾತಾವರಣವನ್ನು ಸುಧಾರಿಸಿದೆ ಅಂತ ಯಾವ ಥರ ಸುಧಾರಿಸಿದೆ ನಮ್ಮ ನಮ್ಮ ದೇಶ ಅಲ್ವಾ ನಮ್ಮ ದೇಶ
ಭಾರತ ಮೇರಾ ಪ್ಯಾರಾ ಭಾರತ ಇದನ್ನ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ 1992 ರಲ್ಲಿ ಎಕನಾಮಿಕ್ ಕ್ರೈಸಿಸ್ ಇಂಡಿಯಾ ಯಾವ ರೀತಿ ಅಂದ್ರೆ ನಮ್ಮತ್ರ ಸರ್ಕಾರ ನಡೆಸಕ್ಕೆ ದುಡ್ಡು ಇಲ್ಲದೇನೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಒಂದು ಪ್ರಾಬ್ಲಮ್ ಉಂಟಾಗಿ ನಾವು ಐಎಂಎಫ್ ಅಲ್ಲಿ ಚಿನ್ನವನ್ನ ಅಡ ಇಟ್ಟು ದುಡ್ಡು ತಂದು ಸರ್ಕಾರ ಮಾಡಿದ್ವಿ ಯಾಕೆ ಅಲ್ಲಷ್ಟೆಲ್ಲ ಪ್ರಾಬ್ಲಮ್ ಆಯ್ತು ಅಂದ್ರೆ ನಮ್ಮ ದೇಶವನ್ನ ನಾವು ಜಾಗತೀಕರಣಕ್ಕೆ ಓಪನ್ ಮಾಡಿರಲಿಲ್ಲ ಅಲ್ವಾ ಜಾಹೀರು ಉದಾರೀಕರಣ ಇರಲಿಲ್ಲ ಖಾಸಗೀಕರಣ ಇರಲಿಲ್ಲ ಮತ್ತು ಜಾಗತೀಕರಣ ಮಾಡಲಿಲ್ಲ ಆದ್ರೆ ಆವಾಗ ಆ ಟೈಮ್ ಅಲ್ಲಿ ಇದ್ದಂತ ಯಾರು ಸಚಿವರಪ್ಪ ಅಂತಂದ್ರೆ ಅವರು ಮನಮೋಹನ್ ಸಿಂಗ್ ಯಾರು ಹಣಕಾಸು ಸಚಿವ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದರು ಹಾಗೆ ಆ ಸಂದರ್ಭದಲ್ಲಿ ಇದ್ದಂತ ಪ್ರಧಾನಮಂತ್ರಿಗಳು ಪಿವಿ ನರಸಿಂಹರಾವ್ ಕಡೆಗೆ ಮನಮೋಹನ್ ಸಿಂಗ್ ಅವರಿಂದ ನಿರ್ಧಾರದಿಂದ ನಾವು ಎಲ್ಪಿ ಅಳವಡಿಸ್ಕೊಳ್ತೀವಿ ಅಳವಡಿಸ್ಕೊಂಡ ಮೇಲೆ ಎಷ್ಟು ಪ್ರಾಫಿಟಬಿಲಿಟಿ ಇಂಡಿಯಾ ಅಂದ್ರೆ 1997 ಗೆ ಅಂದ್ರೆ ನಾವು ಎಲ್ಪಿಜಿ ಅನ್ನ ಅಳವಡಿಸಿಕೊಂಡು ಕೇವಲ 5 ವರ್ಷಕ್ಕೆ ನಮ್ಮ ದೇಶಕ್ಕೆ ಅತಿ ಹೆಚ್ಚಿನ ಏನು ವಿದೇಶಿ ಬಂಡವಾಳ ಹರಿಕೆ ಬಂದ್ಬಿಡುತ್ತದೆ ಅಲ್ವಾ ನಮ್ಮ ದೇಶಕ್ಕೆ ಅತಿ ಹೆಚ್ಚಿನ ವಿದೇಶಿ ನೋಡಿ ನಾವು ಯಾವಾಗ ಎಲ್ಪಿಜಿ ಅಳವಡಿಸಿಕೊಂಡಿದ್ದು 1992 ಆದ್ರೆ ಕೇವಲ 5 ವರ್ಷಕ್ಕೆ ನಮ್ಮ ದೇಶಕ್ಕೆ ಬಂದಂತ ಒಟ್ಟು ಬಂಡವಾಳ ಎಫ್ಡಿಐ ಅಂದ್ರೆ 183,780 ಕೋಟಿ ರೂಪಾಯಿ ಬಂದ್ಬಿಡ್ತು ಅಂದ್ರೆ ಅರ್ಥ ಮಾಡ್ಕೊಬಹುದು ಅಂದ್ರೆ ಯಾಕೆ ನಾವು ಯಾವುದೇ ವ್ಯಾಪಾರ ಸಂಸ್ಥೆ ಅಂದ್ರೆ ದೇಶದ ವ್ಯಾಪಾರ ಜಾಗತೀಕರಣ ಯಾಕೆ ಆಗಬೇಕು ಅಂತ ನಮಗೆ ಇದೆಲ್ಲ ಗೊತ್ತಾಗುತ್ತೆ ಇದಾದ್ಮೇಲೆ ನೋಡಿ ನೆಕ್ಸ್ಟ್ ಮುಂದಿನ ಪಾಯಿಂಟ್ ಏನು ಅದರಲ್ಲೇನೆ ವಿಚ್ ಹ್ಯಾಸ್ ಮೇಡ್ ನ್ಯೂ ರಿಸ್ಕ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಪಿಯರ್ ಅಂದ್ರೆ ಹೆಂಗೆ ಜಾಗತೀಕರಣ ವಿಶ್ವ ವ್ಯಾಪಾರದ ವಾತಾವರಣ ಸುಧಾರಿಸಿದೆ ಅದೇ ತರ ಇದು ಅಂತಾರಾಷ್ಟ್ರೀಯ ವ್ಯಾಪಾರದ ಹೊಸ ಅಪಾಯಗಳನ್ನು ಕಾಣುವಂತೆ ಮಾಡುತ್ತದೆ ಅಪಾಯನೂ ಇದೆ ಸುಧಾರಣೆನೂ ಆಯಿತು ಅದೇ ತರ ಏನೇ ತಮಗೆ ಅಪಾಯಗಳು ಕೂಡ ಜಾಸ್ತಿ ಆಗ್ತಾ ಬಂತು ಅಲ್ವಾ ಅಪಾಯಗಳು ಕೂಡ ಹಂಗೇ ನೋಡಿ ಏನು ಅದೇ ತರ ಹೊಸ ಅಪಾಯಗಳು ನೋಡಿ ಅಂತಾರಾಷ್ಟ್ರೀಯ ವ್ಯಾಪಾರದ ಹೊಸ ಅಪಾಯಗಳನ್ನು ಕಾಣುವಂತೆ ಮಾಡಿದೆ ಅದರಲ್ಲಿ ಒನ್ ಆಫ್ ದೇಮ್ ಯಾವುದು ಒನ್ ಆಫ್ ದೇಮ್ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ವಿಚ್ ಇಸ್ important to consider since many companies are dependent on international trade andre ille aneka company galu antarashtriya vyaparavanna allo avalambisiruvanta karanadindagi alva halavaru company galu videshi vyaparavanna vyaparada mele avalambisiruva karanadindagi avar mele yeno videshi vinimeda apaya edara avar mele thugukattitara nedartha irutte hangagi और सूक्त रीतली ऐनमो निर्धार म्येज अदर बे विदेश विनिमय अपाय अप्रोप्रियेटी म्येजना खंडित लास् जास्ती लास् कड़मे प्राफिट अंतल चेना कंपनी दीर्घावधली अंतर्राष्ट्रीय व्यापार उकोबू ओके सो नान मुद्दे टापिक ना तक अलवरे धन्यवाद।